ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ, ಎಲ್ಲರೂ ಚಲೋ ಅದಿರಿ ಅಂತ ಅನ್ಕೋತೀನಿ. ಬರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಮು. ಇವತ್ತು ಜಲನಗರದಲ್ಲಿ ಇರ್ತಕ್ಕಂಥ ಒಂದು ಕೃಷ್ಣ ಗಾರ್ಡನ್ ಅಥವಾ ಹುಡ್ಕೋ ಗಾರ್ಡನ್ ಅಂತ ಐತಲ್ಲ, ಅಲ್ಲಿಂದ ನಾವು ಇವತ್ತು ಎಕ್ಸ್ಪ್ಲೋರ್ ಬ್ಲಾಗ್ ಮಾಡಕತ್ತೀನಿ. ಬರೀ ಫ್ರೆಂಡ್ಸ್ ನಿಮಗೆ ತೋರಿಸ್ತೀನಿ ಅಲ್ಲಿ ಏನೈತಿ ಏನು ಇಲ್ಲ ಅಂತ. ಬರೀ ಫ್ರೆಂಡ್ಸ್ ಹೋಗುಂಬರಿ, ಜಲನಗರ ಸ್ಟಾಪಿಗೆ ಹೋಗೋ ಮೇನ್ ರೋಡು ಮತ್ತು ಇದು ಒಳಗೆ ಹುಡ್ಕೋ ಗಾರ್ಡನ್ಗೆ ಹೋಗೋ ರೋಡ್ ನೋಡ್ರಿ ಫ್ರೆಂಡ್ಸ್. ಬರ್ರಿ ಈಗ ನಾವು ಹುಡ್ಕೋ ಗಾರ್ಡನ್ ಕಡೆ ಹೋಗುಮು. ಎಲ್ಲೈತಿ ಅಂತಂದರೆ ಇದು ಸಂತೋಷ್ ಮಾತಾ ಗುಡಿ ಹೋಗೋ ರೋಡಿಗೆ ಇದು ಹುಡ್ಕೋ ಗಾರ್ಡನ್ ಐತ್ರಿ ಫ್ರೆಂಡ್ಸ್. ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಏನೈತಿ ಏನು ಇಲ್ಲ ಅಂಥೇಳಿ. ಮತ್ತು ಅಲ್ಲಿ ಕಾರಂಜಿನೂ ಐತಿ, ಅದನ್ನು ಕೂಡ ತೋರಿಸ್ತೀನಿ ಬರ್ರಿ. ಇದ ನೋಡ್ರಿ ಫ್ರೆಂಡ್ಸ್ ಹುಡ್ಕೋ ಗಾರ್ಡನ್ಗೆ ಮುಖ್ಯ ದ್ವಾರ. ಬರ್ರಿ ಫ್ರೆಂಡ್ಸ್ ಹುಡ್ಕೋ ಗಾರ್ಡನ್ ಒಳಗೆ ಏನೈತಿ ಏನಿಲ್ಲ ಅಂತ ತೋರಿಸ್ತೀನಿ ನೋಡ್ರಿ. ಇದು ಬೋಡಗೇರಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಂತೇಳಿ. ಬರೀ ಒಳಗೆ ಹೋಗೋಮು. ಇದು ಎಂಟ್ರೆನ್ಸ್ ನೋಡ್ರಿ ಒಳಗೆ ಹೋಗೋದು. ಬರೀ ಫ್ರೆಂಡ್ಸ ಒಳಗೆ ಹೋಗೋಮು. ಒಳಗೆ ಹೋಗೋಣ ಫಸ್ಟಿಗೆ. ಇಲ್ಲಿ ಎಂಟ್ರೆನ್ಸ್ ಒಳಗೆ ಸಂಗೊಳ್ಳಿ ರಾಯಣ್ಣ ಅವರ ಮೂರ್ತಿ ಐತಿ ನೋಡ್ಬೋದು ಇಲ್ಲಿ. ಇದು ಮೊದಲಿನಂತೆ ಐತಿ, ಭಾಳ ವರ್ಷದಿಂದ ನೋಡಕತ್ತೀವಿ. ಸಂಗೊಳ್ಳಿ ರಾಯಣ್ಣವರು ಮೂರ್ತಿ ಐತಿ ಇದು. ಮತ್ತು ಈ ಸೈಡ್ ಛತ್ರಪತಿ ಶಿವಾಜಿ ಮಹಾರಾಜವ್ರದ್ದು ಮೂರ್ತಿ ಐತಿ ಇಲ್ಲಿ. ಭಾರಿ ರೀ ಈ ಥರ ಮೂರ್ತಿ ಇರೋದರಿಂದ ನಮಗೆ ನೋಡೋಕ್ಕೂ ಇನ್ನೂ ಸ್ವಲ್ಪ ಚಲೋ ಕಾಣಿಸ್ತೈತಿ. ಮತ್ತು ಇದು ಯಾವ ಏರಿಯಾ ಅಂತಂದರೆ ಇದು ಆಟ ಆಡೋ ಪ್ಲೇ ಗ್ರೌಂಡ್ ಏರಿಯಾ ನೋಡಿರಿ. ಇಲ್ಲಿ ಜಾರ್ಬಂಡಿ ಜೋಕಾಲಿ ಅದು ಅದ. ಬಟ್ ಇಲ್ಲಿ ಏನಂತಂದರೆ ರಿನೋವೇಷನ್ ನಡೆದದ. ಈಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ರಿನೋವೇಷನ್ ಆದಾಗ ನೋಡ್ಬೋದು ನೀವು ಇಲ್ಲಿ ಇದು ಒಂದು ಹುಡ್ಕೋ ಗಾರ್ಡನ್ ಇನ್ನೂ ಸ್ವಲ್ಪ ಚಲೋ ಕಾಣ್ತದೆ. ಮತ್ತು ಈ ಸೈಡ್ ಬಂದರೆ ನಮ್ಗೆ ಕಾರಂಜಿ ನೋಡೋಕ್ಕೆ ಸಿಗ್ತದೆ. ಅಂದ್ರೆ ಹಾಡದು ಇರ್ತಾವೆ ಕಾರಂಜಿ, ಅದು ನೋಡ್ಬೋದು. ಇವತ್ತು ಸ್ಪೆಷಲಿ ನೋಡೋಕ್ಕಂಥೇಳಿ ಮೇಲಾಧಿಕಾರಿಗಳು ಬಂದಿದ್ದಾರೆ. ಮತ್ತು ಇದು ಈ ಪ್ಲೇಸ್ ಏನಂತಂದರೆ ಇಲ್ಲಿ ಕುಂತು ಎಲ್ಲ ಜನರು ಏನೈತಿ ಈ ಒಂದು ಕಾರಂಜಿ ವೀಕ್ಷಣೆ ಮಾಡ್ಬೋದು. ಅಂದರೆ ಅವ್ರು ನೋಡ್ಬೋದು ಕಾರಂಜಿ ಈ ಸೈಡ್ ನಡೀತಾ ಇದ್ರೆ ಈ ಸೈಡ್ ಭಾಳ ಜನ ಕುಂತು ನೋಡ್ಬೋದು ಫ್ರೆಂಡ್ಸ್. ಬರೀ ಈಗ ಮುಂದೆ ಏನೇನದು ತೋರಿಸ್ತೀನಿ ಬರ್ರಿ. ಇದು ಲೈಟಿಂಗ್ ಒಳಗೆ ಇನ್ನೂ ಸ್ವಲ್ಪ ಭಾರಿ ಚಲೋ ಕಾಣ್ತದೆ ನೋಡ್ಬೋದು ಇಲ್ಲಿ. Thank you.
ನಾ ಆ್ಯಕ್ಚುಲಿ ಅಂದರೆ ಇಲ್ಲಿ ಭಾಳ ಲೇಟಾಗಿ ಮಾಡಿ ಬಂದಿದ್ದೆ, ಇರಲಿ ನಡೀತೈತಿ ಏನಿಲ್ಲ, ಇನ್ನೊಂದು ಸಲ ಬಂದಾಗ ಚೆಂದಾಗಿ ತೋರಿಸ್ತೀನಿ ಇಲ್ಲಿ ಏನೈತಿ ಇಲ್ಲ ಏನಿಲ್ಲ. ಈ ಸೈಡ್ ಕುಂದ್ರದ ಅದ್ರಿ ಫ್ರೆಂಡ್ಸ್, ಕುತ್ತು ಏನಾದರೂ ವೆಫರ್ಸ್ ಮತ್ತು ಈ ಥರ ವಾಕಿಂಗ್ ಮಾಡೋಕ್ಕೆ ಪೂರ ಗ್ರೌಂಡ್ ಸೈಡ್ ಬಾಜು ಇಂಥವು ಇದು ಅದಾವ್ರಿ ಕಲ್ಲು, ಇದ್ರ ಮೇಲೆ ನಾವು ನೋಡ್ಕೊಂಡು ಹೋಗಿ ವಾಕಿಂಗ್ ಮಾಡ್ಬೋದು ಫ್ರೆಂಡ್ಸ್. ನೋಡ್ರಿ ಇದು ಹುಡ್ಕೊ ಗಾರ್ಡನ್ ಒಳಗಿಂದ ಅದ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಜಾಸ್ತಿ ತೋರ್ಸೋಕ್ಕಾಗಿಲ್ಲ, ಯಾಕಂತಂದರೆ ಇಲ್ಲಿ ಕೆಲವೊಂದು ಕಡೆ ಇನ್ನೂ ರಿಪೇರಿ ನಡೆದೈತಿ, ಅದು ಎಲ್ಲ ಕಂಪ್ಲೀಟೇಷನ್ ಆಗೋಣ, ಲಾಸ್ಟಿಗೆ ಏನೈತಿ ನಿಮಗೆ ನಾನು ತೋರಿಸ್ತೀನಿ. ಬರೀ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗಮ್ಮ, ಈಗ ಇಲ್ಲಿ ಹುಡ್ಕೊ ಗಾರ್ಡನ್ ಒಳಗೆ ಏನೈತಿ ಏನಿಲ್ಲ ಅಂತೇಳಿ ಸುಮ್ಮ ಜಸ್ಟ್ ಶಾರ್ಟಾಗಿ ತೋರಿಸ್ತೀನಿ, ಯಾಕಂದರೆ ಇಲ್ಲಿ ಇನ್ನೂ ರಿನೊವೇಷನ್ ಆಗಬೇಕು. ರಿನೊವೇಷನ್ ಆದ ನಂತರ ಏನೈತಿ ನಾನು ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಏನೇನೈತಿ ಏನೇನಿಲ್ಲ ಪೂರ ಫುಲ್ ಡಿಟೇಲ್ ಎಕ್ಸ್ಪ್ಲೋರ್ ಮಾಡಿ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗುಮು. ಬಾಯ್.